ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಹಿಯರ್ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ಕು, ಪರ್ಚೇಸ್ ಬುಕ್ಕು. ಗೊತ್ತಾಗಿರುತ್ತೆ ನಿಮಗೆ, ಪರ್ಚೇಸ್ ಬುಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಯಾಕಂತ ಹೇಳಿದ್ರೆ ಸಬ್ಸಿಡಿಯರಿ ಬುಕ್ಸ್ ಅನ್ನೋ ಒಂದು ಕಾನ್ಸೆಪ್ಟು, ಅದೊಂದು ಲೆಂತಿ ಕಾನ್ಸೆಪ್ಟು, ಒಂದು ಬಿಗ್ ಕಾನ್ಸೆಪ್ಟ್ ಇದು. ಓಕೆ, ನಾನು ನೆಕ್ಸ್ಟ್ ನಿಮ್ಮದು ಪಿ ಯು ಸಿ ನೆಕ್ಸ್ಟು ಕೂಡ ಈ ಕಾನ್ಸೆಪ್ಟ್ ಮುಂದುವರಿಯುತ್ತೆ. ಯಾಕಂತ ಹೇಳಿದ್ರೆ ಒಂದು ಆರ್ಗನೈಸೇಷನ್ನು ಅಥವಾ ಒಂದು ಬಿಸ್ನೆಸ್ ಅಂತ ಇದ್ದಾಗ ಎವ್ರಿಡೇ ಬಿಸ್ನೆಸ್ಸಲ್ಲಿ ಪರ್ಚೇಸು, ಸೇಲ್ಸು, ಈ ರೀತಿಯ ಟ್ರಾನ್ಸಾಕ್ಷನ್ ನಡೀತಾನೇ ಇರುತ್ತೆ. ಹಾಗಾಗಿ ಈ ಒಂದು ಟ್ರಾನ್ಸಾಕ್ಷನ್ಗೆ ಯಾವತ್ತೂ ಕೂಡ ಎಂಡ್ ಇಲ್ಲ, ಎಲ್ಲ ಒಂದು ಇದರಲ್ಲೂ ಕೂಡ ನಡೀತಾ ಇರುವಂಥದ್ದು. ಅದಕ್ಕಾಗಿ ನಿಮಗೆ ಇವತ್ತಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಂಟ್ರೊಡಕ್ಷನ್ ಕೊಡೋದಾದರೆ, ಹಿಯರ್ ದ ಬುಕ್ ಆಫ್ ಒರಿಜಿನಲ್ ಎಂಟ್ರಿ ಈಸ್ ಕಾಲ್ಡ್ ಎ ಸಬ್ಸಿಡಿಯರಿ ಬುಕ್ ಆರ್ ಡೈಲಿ ಬುಕ್ ಅಂತ ಅಥವಾ ಡೇ ಬುಕ್ ಅಂತ ಕರಿತೀವಿ. ಓಕೆನಾ? ಒಂದು ಬಿಸ್ನೆಸ್ಸು, ಬಿಸ್ನೆಸ್ಸಲ್ಲಿ ಆಗುವಂತಹ ಪರ್ಚೇಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು. ಪರ್ಚೇಸ್ ಅಂದರೆ ಅದು ಕ್ಯಾಶ್ ಪರ್ಚೇಸ್ ಆಗಿರ್ಬೋದು, ಕ್ರೆಡಿಟ್ ಪರ್ಚೇಸ್ ಆಗಿರ್ಬೋದು. ಸೇಲ್ಸಲ್ಲೂ ಅಷ್ಟೇ, ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು. ಈ ರೀತಿ ಏನು ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತಲ್ಲ ಅದನ್ನು ಎಂಟ್ರಿ ಮಾಡೋದಕ್ಕೆ ಅಂತ ಒಂದಿಷ್ಟು ಬುಕ್ಕುಗಳನ್ನ ನಾವೇನು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಬಿಸ್ನೆಸ್ ಅಂದ್ರ ಮೇಲೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋದು ಇರುತ್ತೆ, ಕ್ರೆಡಿಟಲ್ಲಿ ಪರ್ಚೇಸ್ ಮಾಡೋದು ಇರುತ್ತೆ ಅಲ್ವಾ? ಅಂಥ ಟೈಮಲ್ಲಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಿ. ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದ್ರೆ ಏನು ಮಾಡಬೇಕು? ಆವಾಗ ನಾವು ಒಂದು ಪರ್ಚೇಸ್ ಬುಕ್ ಅಂತ ಪ್ರಿಪೇರ್ ಮಾಡ್ತೀವಿ. ಏನನ್ನು ಕ್ರೆಡಿಟಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿಕೊಂಡು ನಾವೊಂದು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ಸಬ್ಸಿಡಿಯರಿ ಬುಕ್ಕಲ್ಲಿ ತುಂಬ ಟೈಪ್ಸ್ ಇದೆ. ಕ್ಯಾಶ್ ಬುಕ್ ಆಗಿರ್ಬೋದು, ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನು, ಜರ್ನಲ್ ಪ್ರಾಪರು, ಈ ರೀತಿ ಇದೆ. ನಾವು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡೋ ಟೈಮಲ್ಲಿ, ಫಾರ್ ಎಕ್ಸಾಂಪಲ್, ಇದೊಂದು ಪರ್ಚೇಸ್ ಬುಕ್ ಅಂತ ಅಂದ್ಕೊಂಡ್ರೆ ಹೀಗಿರುತ್ತೆ, ಹೆಡ್ಡಿಂಗ್ ಇರುತ್ತೆ, ಡೇಟ್ ಇರುತ್ತೆ, ಪರ್ಟಿಕ್ಯುಲರ್ಸ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಇರುತ್ತೆ, ಎಲ್ ಎಫ್ ಇರುತ್ತೆ, ಅಮೌಂಟ್ ಇರುತ್ತೆ. ಓಕೆನಾ? ಇದು ಪರ್ಚೇಸ್ ಬುಕ್ಕು, ಇದೊಂದು ಫಾರ್ಮ್ಯಾಟ್, ಇದು ಪರ್ಚೇಸ್ ಬುಕ್ಕಿನ ಫಾರ್ಮ್ಯಾಟು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಪರ್ಚೇಸ್ ಬುಕ್ ಪ್ರಿಪೇರ್ ಮಾಡುವಾಗ ಯಾವ ಡೇಟಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟು. ನೆಕ್ಸ್ಟು ಪರ್ಟಿಕ್ಯುಲರ್ಸಲ್ಲಿ ಏನು ಅಂತ ಹೇಳಿದ್ರೆ, ಯಾರಿಂದ ಪರ್ಚೇಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ತುಂಬ ಜನ ಸಪ್ಲೈಯರ್ಸ್ ಇರ್ತಾರೆ, ಯಾವ ಕಂಪನಿ, ಸ್ಮಾಲ್ ಸ್ಮಾಲ್ ಕಂಪನಿ ಇರುತ್ತೆ, ಯಾವ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೀವಿ ಅಥವಾ ಒಂದು ನೇಮ್ ಕೊಟ್ಟಿರ್ತಾರೆ, ಯಾವ ಸಪ್ಲೈಯರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನು ಕೊಟ್ಟಿರ್ತಾರೆ. ಅವ್ರ ಹೆಸರನ್ನ ನಾವಿಲ್ಲಿ ಪರ್ಟಿಕ್ಯುಲರ್ಸಲ್ಲಿ ಬರಿಬೇಕು. ಬರೆಯೋದ್ರ ಜೊತೆಗೆ ನಾವು ಏನು ಪರ್ಚೇಸ್ ಮಾಡಿದ್ದೀವಿ ಅದನ್ನು ಬರಿಬೇಕು. ಅವ್ರು ಕೊಟ್ಟಿರ್ತಾರೆ ಏನೋ ಒಂದು ಐಟಮ್ಸನ್ನು ಕೊಟ್ಟಿರ್ತಾರೆ, ನಾವು ಅದನ್ನು ಬರಿಬೇಕು, ಎಂಟ್ರಿ ಮಾಡಿ ಇಡಬೇಕು. ಟೋಟಲ್ ಅಮೌಂಟ್ ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ, ಪರ್ ಪೀಸಿಗೆ ಎಷ್ಟು ಕೊಟ್ಟಿದ್ದಾರೋ, ಹೋಲ್ ಅಮೌಂಟ್ ಕೊಟ್ಟಿದ್ದಾರೋ ನೋಡ್ಕೊಂಡು ಬರಿಬೇಕು. ಆದರೆ ಪರ್ಚೇಸ್ ಬುಕ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನೀವು ಎರಡು ಪಾಯಿಂಟನ್ನು ತಲೆಯಲ್ಲಿ ಇಟ್ಕೋಬೇಕು. ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡುವಾಗ ಓನ್ಲಿ ಕ್ರೆಡಿಟ್ ಪರ್ಚೇಸನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಅಂದರೆ ಕ್ರೆಡಿಟಲ್ಲಿ ಪರ್ಚೇಸ್ ಆಗಿರಬೇಕು, ಕ್ಯಾಶ್ ಕೊಟ್ಟು ಪರ್ಚೇಸ್ ಆಗಿರಬಾರ್ದು. ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಕ್ಯಾಶ್ ಪರ್ಚೇಸ್ ಅಂತಲೇ ಕೊಡ್ತಾರೆ ಪ್ರಾಬ್ಲಮ್ಮಲ್ಲಿ, ಕೊಟ್ಟರೆ ಅದನ್ನು ಇಗ್ನೋರ್ ಮಾಡಬೇಕು. ಯಾಕಂತ ಹೇಳಿದ್ರೆ, ಪರ್ಚೇಸ್ ಬುಕ್ಕಲ್ಲಿ ಕ್ಯಾಶ್ ಪರ್ಚೇಸನ್ನು ನಾವು ಎಂಟ್ರಿ ಮಾಡಲ್ಲ. ಕ್ಯಾಶ್ ಪರ್ಚೇಸನ್ನು ಎಂಟ್ರಿ ಮಾಡೋಕ್ಕಂತಲೇ ಒಂದು ಬುಕ್ ಇದೆ. ಯಾವುದದು? ಕ್ಯಾಶ್ ಬುಕ್. ಅರ್ಥ ಆಯ್ತಾ ನಿಮಗೆ? ಒಂದು ಪಾಯಿಂಟು ಏನು ಹೇಳಿದೆ ನಾನು, ಕ್ಯಾಶ್ ಪರ್ಚೇಸ್ನ ಎಂಟ್ರಿ ಮಾಡಲ್ಲ, ಓನ್ಲಿ ಕ್ರೆಡಿಟ್ ಪರ್ಚೇಸ್ನ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ತೊಗೊಳ್ಳೋದಾದರೆ, ಓನ್ಲಿ ಗೂಡ್ಸ್, ಏನು ಕ್ರೆಡಿಟಲ್ಲಿ ನಾವು ಏನನ್ನು ಪರ್ಚೇಸ್ ಮಾಡಿರಬೇಕು, ಗೂಡ್ಸನ್ನ ಮಾತ್ರ ಪರ್ಚೇಸ್ ಮಾಡಿರಬೇಕು, ಅಸೆಟ್ಸನ್ನು ಪರ್ಚೇಸ್ ಮಾಡಿರಬಾರ್ದು. ಅಸೆಟ್ಸನ್ನು ಪರ್ಚೇಸ್ ಮಾಡಿದ್ರೆ ನಾವು ಅದನ್ನು ಬರೆಯೋದು ಜರ್ನಲ್ ಪ್ರಾಪರಲ್ಲಿ ಬರಿತೀವಿ. ಅಸೆಟ್ಸನ್ನು ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಬುಕ್ಕಲ್ಲಿ ಬರೆಯಲ್ಲ. ನಾವು ಪರ್ಚೇಸ್ ಬುಕ್ಕಲ್ಲಿ ಬರೆಯೋದು ಓನ್ಲಿ ಸಣ್ಣ ಪುಟ್ಟ ಗೂಡ್ಸ್ಗಳಿರುತ್ತಲ್ಲ, ಆ ರೀತಿ ಗೂಡ್ಸ್ಗಳನ್ನೇನಾದರೂ ಪರ್ಚೇಸ್ ಮಾಡಿದರೆ ಮಾತ್ರ ಎಂಟ್ರಿ ಮಾಡ್ತೀವಿ. ಫಸ್ಟ್ ಒನ್ನು ಕ್ರೆಡಿಟಲ್ಲೇ ಪರ್ಚೇಸ್ ಆಗಿರಬೇಕು, ಅದನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಪರ್ಚೇಸ್ ಅಂತ ಕೊಟ್ಟರು ಕೂಡ ಅದನ್ನು ತಗೋಬಾರ್ದು, ನೆಗ್ಲೆಕ್ಟ್ ಮಾಡಬೇಕು. ನೆಕ್ಸ್ಟು ಗೂಡ್ಸನ್ನ ಅಲ್ಲಿ, ಫಾರ್ ಎಕ್ಸಾಂಪಲ್, ಏನಾದ್ರು ಕೊಟ್ಟಿರ್ತಾರೆ ಕ್ರೆಡಿಟಲ್ಲಿ, ನಾವು ಏನು ಏನು ಪರ್ಚೇಸ್ ಫರ್ನಿಚರ್ ಪರ್ಚೇಸ್ ಮಾಡಿದ್ದೀವಿ ಅಂತ ಕೊಡ್ತಾರೆ. ಫರ್ನಿಚರು ಅಸೆಟ್ಟು, ನಾವಿಲ್ಲಿ ತೊಗೊಳಕ್ಕೆ ಬರಲ್ಲ, ಅಸೆಟ್ಟನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ, ಓನ್ಲಿ ಗೂಡ್ಸನ್ನ ಮಾತ್ರ ಎಂಟ್ರಿ ಮಾಡ್ತೀವಿ. ಇದು ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಇದ್ರ ಜೊತೆಗೆ ಡೇಟನ್ನು ಕರೆಕ್ಟಾಗಿ ಹಾಕಬೇಕು. ಅವ್ರು ಯಾವ ಡೇಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ತಾರಲ್ಲ, ಆ ಡೇಟನ್ನು ಕರೆಕ್ಟಾಗಿ ಹಾಕಬೇಕು. ಪರ್ಟಿಕ್ಯುಲರ್ಸಲ್ಲಿ ಯಾವ ಕಂಪನಿಯಲ್ಲಿ ಯಾವ ಗೂಡ್ಸನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಒಂದು ಪೀಸಿಗೆ ಎಷ್ಟರಂತೆ ಪರ್ಚೇಸ್ ಮಾಡಿದ್ದೀವಿ, ಒಂದು ಪೀಸಿಗೆ 10 ರೂಪಾಯಿ ಆದರೆ 1000 ಪೀಸಿಗೆ ಎಷ್ಟಾಯಿತು, ಅಥವಾ ಒಂದು ಪೆನ್ಸಿಲಿಗೆ 10 ರೂಪಾಯಿ ಆದರೆ 1000 ಪೆನ್ಸಿಲಿಗೆ ಎಷ್ಟಾಯಿತು, ಒಂದು ಮೆಂಡರಿಗೆ 5 ರೂಪಾಯಿ ಆದರೆ 1000 ಮೆಂಡರಿಗೆ ಎಷ್ಟಾಯಿತು, ಒಂದು ಪೆನ್ನಿಗೆ 10 ರೂಪಾಯಿ ಆದರೆ 2000 ಪೆನ್ನಿಗೆ ಎಷ್ಟಾಯಿತು ಅಂತ ಹೇಳಿಕೊಂಡು ಈ ಇನ್ನರ್ ಕಾಲಮಲ್ಲೇ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಅಮೌಂಟನ್ನು ನಾವು ಔಟ್ಸೈಡ್ ಕಾಲಮಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇದೇ ರೀತಿ ಕೊಟ್ಟಿರ್ತಾರೆ, ಪೆನ್ನು, ಪೆನ್ಸಿಲು, ಎರೇಸರು, ಟಾಯಿ, ಅಂಬ್ರೆಲಾ, ಈ ರೀತಿಯ ಚಿಕ್ಕ ಪುಟ್ಟ ಗೂಡ್ಸ್ಗಳನ್ನ ಕೊಟ್ಟಿರ್ತಾರೆ ಪರ್ಚೇಸ್ ಬುಕ್ಕಿಗೆ ಎಂಟ್ರಿ ಮಾಡುವಾಗ. ಇನ್ವಾಯ್ಸ್ ನಂಬರ್ನ ಅವರೇ ಕೊಟ್ಟಿರ್ತಾರೆ, ಇನ್ವಾಯ್ಸ್ ನಂಬರ್ ಅಂತಲೇ ಮೆನ್ಷನ್ ಮಾಡಿರ್ತಾರೆ. ಮೆನ್ಷನ್ ಮಾಡಿದರೆ ಬರೀರಿ, ಬರೀರಿ ಇಲ್ಲಾಂದರೆ ಇನ್ವಾಯ್ಸ್ ನಂಬರು ಎಲ್ ಎಫ್ ಕಾಲಮ್ನ ಬ್ಲ್ಯಾಂಕ್ ಬಿಡಿ. ಇಷ್ಟು
ಇಷ್ಟೇ ಮ್ಯಾಟ್ರ್ ಇರೋದು. ಇದರಲ್ಲಿ ಇನ್ನೊಂದು ಏನಿರುತ್ತೆ ಅಂತ ಹೇಳಿದ್ರು, ಕೆಲವೊಂದ್ಸಲ ನಿಮಗೆ ಗೊತ್ತಿದೆ ಬಿಸ್ನೆಸ್ ಅಂದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಸೊ ಡಿಸ್ಕೌಂಟ್ ಅಂತ ಅವ್ರು ಏನಾದರೂ ಕೊಟ್ಟರೆ, ಟ್ರೇಡ್ ಡಿಸ್ಕೌಂಟ್ ಈ ರೀತಿ ಡಿಸ್ಕೌಂಟ್ ಕೊಟ್ಟಿರೋದು ಏನಾದ್ರು ಕೊಟ್ಟರೆ ಅಮೌಂಟನ್ನ ಫೈಂಡ್ ಔಟ್ ಮಾಡಿ ಆ ಅಮೌಂಟಲ್ಲಿ ಎಷ್ಟು ಡಿಸ್ಕೌಂಟ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡಿ 10% 5% 20% ಹೇಳಿರ್ತಾರೆ. ಅದನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟನ್ನು ಬರೀರಿ. ಯಾಕಂತ ಹೇಳಿದ್ರೆ ಡಿಸ್ಕೌಂಟ್ ಕೊಟ್ಟರ ಮೇಲೆ ಅದು ನಮಗೆ ಪ್ರಾಫಿಟ್ಟೇ ಅದು. ನಾವಿವಾಗ ಒಬ್ಬರ ಹತ್ರ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ 20,000 ಅಂತ ಹೇಳಿದ್ರೆ ಅಲ್ಲಿ ನಮಗೊಂದು 100 ರೂಪಾಯಿ ಡಿಸ್ಕೌಂಟ್ ಸಿಕ್ತು ಅಂತ ಹೇಳಿದ್ರೆ ನಾವು ಕೊಟ್ಟರೆ 19,900 ರೂಪಾಯಿ ಅಷ್ಟೇ. ಸೊ ನಾವು ಅಷ್ಟೊಂದು ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ, 100 ರೂಪಾಯಿ ಡಿಸ್ಕೌಂಟ್ ತೊಗೊಂಡು 20,000 ಅಂತ ಬರೆಯೋಕ್ಕಾಗಲ್ಲ. ಸೊ ಡಿಸ್ಕೌಂಟ್ ಅಮೌಂಟನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು. ಅಲ್ಲಿಗೆ ನೀವೇನು ನೆನ್ಪಿಟ್ಕೊಳ್ತೀರಿ, ಇವಾಗ ಈ ಪಾಯಿಂಟಲ್ಲಿ ಪರ್ಚೇಸ್ ಬುಕ್ಕಲ್ಲಿ ಡೇಟನ್ನು ಕರೆಕ್ಟಾಗಿ ಬರೀಬೇಕು, ಪರ್ಟಿಕ್ಯುಲರ್ಸಲ್ಲಿ ಯಾವ್ಯಾವ ಸಪ್ಲೈಯರಿಂದ ಏನೇನು ಗೂಡ್ಸನ್ನು ಎಷ್ಟೆಷ್ಟು ಕ್ವಾಂಟಿಟೀಲಿ ಒಂದು ಪೀಸಿಗೆ ಟೋಟಲ್ ಅಮೌಂಟ್ ಎಷ್ಟಂತ ತೊಗೊಂಡಿದ್ದೀವಿ ಅಂತ ತಿಳ್ಕೊಂಡು ಬರೀಬೇಕು. ಡಿಸ್ಕೌಂಟ್ ಇದ್ದರೆ ಲೆಸ್ ಮಾಡಬೇಕು, ಇನ್ವಾಯ್ಸ್ ನಂಬರ್ನ ಬರೀಬೇಕು, ಅಮೌಂಟನ್ನು ನಾವು ಅದೇನು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕಿಷ್ಟೇ. ನೆಕ್ಸ್ಟು ಅವ್ರು ಏನು ಟ್ರಾನ್ಸಾಕ್ಷನ್ ಒಂದಿಷ್ಟು ಕೊಟ್ಟಿರ್ತಾರೆ, ಈ ರೀತಿ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಇದೆ ಇಲ್ಲೊಂದು ಮಾಡಿ ತೋರಿಸ್ತೀನಿ. ಈ ಟ್ರಾನ್ಸಾಕ್ಷನಲ್ಲಿ ಅವ್ರು ಇಲ್ಲಿ ಮೇಲೆ ಕನ್ಫ್ಯೂಸ್ ಮಾಡೋಕ್ಕೆ ಅಂತಲೇ ಪರ್ಚೇಸ್ ಇರೋದನ್ನು ಬಾಟ್ ಅಂತ ಕೊಟ್ಟಿರ್ತಾರೆ, ಬಾಟ್ ಫ್ರಮ್ ಅಂತ ಕೊಟ್ಟಿರ್ತಾರೆ. ಬಾಟ್ ಅಂದರೂ ಪರ್ಚೇಸೆ, ಪರ್ಚೇಸ್ ಅಂದರೂ ಪರ್ಚೇಸೆ. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕ್ಯಾಶ್ ಪರ್ಚೇಸ್ ಅಂತ ಕೊಟ್ಟಿರ್ತಾರೆ. ಕ್ಯಾಶ್ ಪರ್ಚೇಸ್ ಅಂತ ಕೊಟ್ಟಿದ್ದಾರಾ, ಓದಿ ಬಿಟ್ಬಿಡಿ. ಪ್ರಾಬ್ಲಮ್ ಎಲ್ಲ ಮುಗಿದಾದ್ರ ಮೇಲೆ ಇಲ್ಲೊಂದು ನೋಟ್ ಅಂತ ಬರೆದು ಕ್ಯಾಶ್ ಪರ್ಚೇಸ್ನ ನಾವು ಪರ್ಚೇಸ್ ಬುಕ್ಕಲ್ಲಿ, ಕ್ಯಾಶ್ ಪರ್ಚೇಸ್ ಟ್ರಾನ್ಸಾಕ್ಷನನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ, ಓನ್ಲಿ ಕ್ಯಾಶ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಅಂತ ಬರೆದ್ರೆ ಆಯಿತು. ಯಾವುದಾದ್ರೂ ಒಂದು ಅಸೆಟ್ ಪರ್ಚೇಸ್ ಮಾಡಿ ಕೊಟ್ಟಿರ್ತಾರೆ, ಫರ್ನಿಚರು ಏನೋ ಕೊಟ್ಟಿರ್ತಾರೆ, ಅಂಥ ಟೈಮಲ್ಲಿ ಅದನ್ನು ಪರ್ಚೇಸ್ ಬುಕ್ಕಲ್ಲಿ ಬರೀಬಾರದು. ನೆಕ್ಸ್ಟ್ ನೋಟ್ ಅಂತ ಬರೆದು ಇಲ್ಲಿ ಅಸೆಟನ್ನು ಪರ್ಚೇಸ್ ಮಾಡಿರೋ ಎಂಟ್ರಿ ಕೊಟ್ಟಿದ್ದಾರೆ. ಈ ಎಂಟ್ರಿಯನ್ನು ನಾವು ಯಾವುದೇ ಕಾರಣಕ್ಕೂ ಪರ್ಚೇಸ್ ಬುಕ್ಕಲ್ಲಿ ನಾವು ತೊಗೊಳ್ಳೋದಿಲ್ಲ, ನಾವು ತೊಗೊಳ್ಳೋದು ಜರ್ನಲ್ ಪ್ರಾಪರಲ್ಲಿ ಅಸೆಟನ್ನು ಪರ್ಚೇಸ್ ಮಾಡಿದ್ರೆ ಅಂತ ಬರೆದ್ರೆ ಆಯಿತು. ಓಕೆ, ನಾನು ನೋಟ್ ಬರೀಬೇಕು ಅಂತಿಲ್ಲ, ನಿಮಗೆ ಕೇಳಿರೋದು ಪರ್ಚೇಸ್ ಬುಕ್ಕು, ಪರ್ಚೇಸ್ ಬುಕ್ಕಲ್ಲಿ ಏನೇನು ಬರೆಯೋದಿದೆ ಅದನ್ನು ಬರೆದ್ರೆ ಸಾಕಾಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದಿಷ್ಟು ಪರ್ಚೇಸ್ ಬುಕ್ಕಿಗೆ ಸಂಬಂಧಪಟ್ಟಾಗಿ. ಒಂದು ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ಓನ್ಲಿ ಕ್ರೆಡಿಟ್ ಪರ್ಚೇಸ್ ಏನಿರುತ್ತೆ ಅದನ್ನು ಮಾತ್ರ ತೊಗೊಳ್ಬೇಕು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಂದ್ರ ಮೇಲೆ ಕ್ಯಾಶ್ ಪರ್ಚೇಸು ಇರುತ್ತೆ, ಕ್ರೆಡಿಟ್ ಪರ್ಚೇಸು ಇರುತ್ತೆ. ಕ್ಯಾಶ್ ಪರ್ಚೇಸ್ ದುಡ್ಡು ಕೊಟ್ಟು ಇಮಿಡಿಯೇಟ್ ಪೇಮೆಂಟ್ ಮಾಡಿ ಒಂದಿಷ್ಟು ಗೂಡ್ಸನ್ನು ಒಬ್ಬ ವ್ಯಕ್ತಿ ತೊಗೊಂಡು ಹೋದ ಅಂದ್ರ ಮೇಲೆ ಅವನ ಬಗ್ಗೆ ಪರ್ಚೇಸ್ ಬುಕ್ಕಲ್ಲಿ ಲೆಕ್ಕ ಬರೆಯುವಂಥದ್ದೇನಿದೆ ಅಲ್ವಾ? ಏನೂ ಇಲ್ಲ. ಅದೇ ಆ ವ್ಯಕ್ತಿ ನಮ್ಮ ಪರಿಚಯದವನಾಗಿ ನಮ್ಮ ಹತ್ರ ಒಂದು 10,000 ರೂಪಾಯಿ ಗೂಡ್ಸ್ ತೊಗೊಂಡು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಕೊಂಡು ಕ್ರೆಡಿಟಲ್ಲಿ ಸಾಲ ಬರ್ಸಿ ಹೋದರೆ ಅವನ ಹೆಸರು ಬರೆದು ಓ ಇಂಥ ವ್ಯಕ್ತಿ ಇಂಥ ಅಂತ ಬರೀಬೇಕಾಗುತ್ತೆ ಅಲ್ವಾ? ಹಾಗಾಗಿ ಸಾಲ ಯಾರು ತೊಗೊಂಡೋಗಿರ್ತಾರೆ ಅವ್ರನ್ನ ಮಾತ್ರ ಮೆನ್ಷನ್ ಮಾಡ್ತೀವಿ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾಮನ್ ಆಗಿ ಬಿಸ್ನೆಸ್ಸಲ್ಲಿ ಪರ್ಚೇಸ್ ಬುಕ್ಕನ್ನು ಒಂದು ಮಂತಿಗೆ ನಾವು ಪ್ರಿಪೇರ್ ಮಾಡ್ತೀವಿ, ಒಂದು ಮಂತಿಗೆ ಪ್ರಿಪೇರ್ ಮಾಡ್ತೀವಿ. ಆದರೆ ಸಮ್ ಟೈಮ್ ದೊಡ್ಡ ಬಿಸ್ನೆಸ್ಸು ಅಥವಾ ಎವ್ರಿ ಡೇ ಹೆವಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಬಿಸ್ನೆಸ್ಸಲ್ಲಿ ಅಂತ ಹೇಳಿದ್ರೆ ಡೇ ಬೈ ಡೇ ಏನಾಗ್ತಾ ಇರತ್ತೆ, ಎವ್ರಿ ಡೇ ಇಂಥ ಡೇಟಲ್ಲಿ ಇಂಥದ್ದಾಯಿತು, ಇಂಥ ಡೇಟಲ್ಲಿ ಇಂಥದ್ದಾಯಿತು ಅಂತ ಹೇಳ್ಕೊಂಡು ಟ್ರಾನ್ಸಾಕ್ಷನನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಪರ್ಚೇಸ್ ಬುಕ್ಕಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ನಿಮಗೆ ಏನು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ, ಇಷ್ಟೇ ಇನ್ಫಾರ್ಮೇಷನ್ ಸಾಕು, ಬೇರೆ ಇನ್ಫಾರ್ಮೇಷನ್ ಏನು ಅವಶ್ಯಕತೆ ಇಲ್ಲ. ಇಷ್ಟನ್ನೇ ನೀವು ತಿಳ್ಕೊಂಡ್ರೆ ಏನು ಮಾಡ್ಬೋದು, ಈಸಿಯಾಗಿ ಬರಿಬೋದು. ಸೊ ನಾವು ಒಂದು ಪರ್ಚೇಸ್ ಬುಕ್ಕಿಗೆ ಒಂದು ಮೀನಿಂಗ್ನ ಹೇಳೋದಾದರೆ ಏನು ಹೇಳ್ಬೋದು, ಎ ಪರ್ಚೇಸ್ ಬುಕ್ ನಿಮಗೆ ಬೇಕಾಗುತ್ತೆ ಆಯಿತಾ, ಮೀನಿಂಗು ಎ ಪರ್ಚೇಸ್ ಬುಕ್ ಹೋಲ್ಡ್ಸ್ ದ ರೆಕಾರ್ಡ್ ಫಾರ್ ದ ಪರ್ಚೇಸ್ ಆಫ್ ಗೂಡ್ಸ್ ಓನ್ಲಿ ಆ್ಯಂಡ್ ನಾಟ್ ಪರ್ಚೇಸಸ್ ಆಫ್ ಅಸೆಟ್ಸ್. ನೆನ್ಪಿಟ್ಕೋಬೇಕು, ಎ ಪರ್ಚೇಸ್ ಬುಕ್ ಹೋಲ್ಡ್ಸ್ ದ ರೆಕಾರ್ಡ್ ಫಾರ್ ದ ಪರ್ಚೇಸ್ ಆಫ್ ಗೂಡ್ಸ್ ಓನ್ಲಿ ಆ್ಯಂಡ್ ನಾಟ್ ಪರ್ಚೇಸಸ್ ಆಫ್ ಅಸೆಟ್ಸ್. ನೆನ್ಪಿಟ್ಕೋಬೇಕು, ಯಾಕಂತ ಹೇಳಿದ್ರೆ ಅಸೆಟ್ಸ್ ಪರ್ಚೇಸ್ ಎಂಟ್ರೀಸ್ ಏನಿರುತ್ತೆ ಆ ರೆಕಾರ್ಡೆಡ್ ಇನ್ ದ ಜರ್ನಲ್ ಪ್ರಾಪರು. ನೆಕ್ಸ್ಟು ಕ್ಯಾಶ್ ಪರ್ಚೇಸ್ ಏನಿರುತ್ತೆ ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಏನು ಮಾಡ್ತೀವಿ, ಎಂಟ್ರಿ ಮಾಡ್ತೀವಿ. ಸೊ ಎರಡೇ ಪಾಯಿಂಟು, ಕ್ರೆಡಿಟ್ ಪರ್ಚೇಸು ಗೂಡ್ಸ್ ಪರ್ಚೇಸ್ ಮಾಡಿದರೆ, ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿರಬೇಕು, ಆ ಕ್ರೆಡಿಟ್ ಪರ್ಚೇಸು ಯಾವುದಾಗಿರಬೇಕು, ಗೂಡ್ಸೇ ಪರ್ಚೇಸ್ ಮಾಡಿರಬೇಕು, ಅದನ್ನು ಮಾತ್ರ ನಾವೇನು ಮಾಡೋದು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡೋದು. ಸೊ ಇದಿಷ್ಟು ಕೂಡ ಥಿಯರಿಟಿಕಲ್ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ನಾನು ಒಂದು ಪ್ರಾಬ್ಲಮ್ಮು ಒಂದು ಆನ್ಸರ್ನ ಹೇಳ್ತೀನಿ. ಸೊ ಆ ವೀಡಿಯೋನ ಖಂಡಿತವಾಗಲೂ ವಾಚ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.